ಮಹಿಷಾಸುರ ಅಲ್ಲ ಮಹೇಶ್ವರ. ಏನಪ್ಪ ಹೆಂಡತಿಯೊಬ್ಬಳು, ಹೆಂಡತಿಯೊಬ್ಬಳು ಮನೆಯಲ್ಲಿ ಹಾಡುತ್ತ ಹಿಂದುವ ಹೆಂಡೆಯ ಪ್ರಾಣವನು ಕಂಡವರೋಗಿಸಿ ಮನೆ ಮಠ ಇಲ್ಲವ ಗಂಡನಾದ ದಂಡವು ನಾನು ಕಂಡವರೋಗಿಸಿ ಮನೆ ಮಠ ಇಲ್ಲವ ಗಂಡನಾದ ದಂಡವು ನಾನು ಗಂಡನಾದ ದಂಡವು ನಾನೇ ಈಗ ಮದುವೆ ಆಗ್ಬೇಕಂತ ಆಸೆ ಆಗ್ತಾ ಉಂಟು. ಆ ಯೋಗ ಉಂಟೆ ಎನ್ನು ಹೇಳುದು ನಿಮ್ಮ ಶ್ರೀಮುಖದಿಂದ ಬರ್ಬೇಕು. ನಿನಗೆ ಸಮಸ್ಯೆ? ಹೌದು ಅಯ್ಯ ಗರುಡ, ನೀನು ನೀನಾಗುತ್ತ ನೀನಿಲ್ಲಿ ನೀ ನಿಂತು ನೀನಿಂದ ನಿನ್ನಿರವ ನಿನ್ನಾಸೆ ನಿಜವ ನೀನಲ್ಲ ಎನಿಸಲ್ಕೆ ನಿನಗೊಲಿವ ನೀರೆಯ ನೀನಿಲ್ಲಿ ಪಡೆವೆ ನಿಜವು ನೀನು ನೀನಾಗಿ ನಾನು ನಾನಾಗಿ ನೀನು ನೀನು ನಾನು ನಾನು ನನ್ನೊಳಗೆ ನೀನು ನಿನ್ನೊಳಗೆ ನಾನು ನಾನೊಂದು ನರಿ ನಾವು ನರಿ ಆಯ್ತು. ಇದು ಪ್ರಶ್ನಾರ್ಥಕ್ಕೆ ಇದು ಉತ್ತರ ಕೇಳಬಾರ್ದಪ್ಪ. ಹೀ ಮಾಡ್ಕೊಂಡು ಹೇಳಿದ್ದೆ ಅದಲ್ಲ ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಯಾಕೆಂದ್ರೆ ನಿನ್ನನ್ನೇ ಒಲಿದು ಬರುವಂತ ಹುಡುಗಿ ಈ ಅರಮನೆಯಲ್ಲೇ ಒಬ್ಬಳಿದ್ದಾಳೆ, ನಿನಗಾಗಿ ಕಾಯ್ತಾ ಇದ್ದಾಳೆ. ಹಾಗಾಗಿ ಅವಳನ್ನ ನಿನ್ನ ಮದುವೆಯಾಗು, ಮದುವೆಯಾಗಿ ಪ್ರಥಮ ದಿವಸ ಆಕೆ ಒಬ್ಬಳನ್ನೇ ನನ್ನ ಮನೆ ಕಳಿಸ್ಕೊಡು. ಕಳಿಸ್ಕೊಡ್ತೇನೆ. ಯಾಕೆ? ಏನ್ ತೊಂದರೆ ಆಗ್ಲಿಕ್ಕಿಲ್ಲ, ವಿಶ್ವಾಸ ಉಂಟು. ಅದಲ್ಲಪ್ಪ, ಹಿರಿಯ ಹೆಂಡತಿ ಒಬ್ಬಳು ಓಡಿ ಹೋಗಿದ್ದಾಳ, ಅವಳಿಗೆ ಉಪದೇಶ ನಾನ್ ಮಾಡ್ತೇನೆ ಅಂತ ಹೇಳಿದ್ದು. ಹಾಗೆ ಅಗತ್ಯ ಇದ್ರೆ ಬರ್ಬಹುದು. ಧನ್ಯವಾದ.